ಬಿಸಿಲ ನಾಡು ಅಂತಲೇ ಕರೆಸಿಕೊಳ್ಳೋ ಆ ಜಿಲ್ಲೆ ಕಂಡ್ರೆ ಮೂಗ್ ಮುರಿಯೋರೇ ಜಾಸ್ತಿ. ಆದ್ರೆ ಅದೇ ಬಿಸಿಲ ನಾಡನ್ನ ಹರಸಿ ವಿದೇಶಿ ಹಕ್ಕಿಗಳು ವಲಸೆ ಬರ್ತಿವೆ. ಅರರೆ, ಏನಪ್ಪ ಇದು, ವಿದೇಶಿ ಹಕ್ಕಿಗಳು ಬರ್ತಿವ್ಯಾ ಅಂತ ಅಚ್ಚರಿ ಪಡ್ತಿದ್ದೀರ. ಎಲ್ಲಿದೆ ನೋಡಿ ಆ ಹಕ್ಕಿಗಳ ಕಲರ್ವ. ಹೌದು, ಇಂತ ಮನಮೋಹಕ ದೃಶ್ಯಗಳಿಗೆ ಸಾಕ್ಷಿಯಾಗಿರೋದು ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕಿನ ನಾಲಾ ಜಲಾಶಯ. ಇದೇ ನಾಲಾ ಯೋಜನೆ ಜಲಾಶಯದ ಈ ನೀರಿನಲ್ಲೇ ನಿತ್ಯ ಸಾವಿರಾರು ಸಂಖ್ಯೆ ಹಕ್ಕಿಗಳ ಕಲರ್ವ ಶುರುವಾಗಿದೆ. ದೇಶ ವಿದೇಶಿ ಹಕ್ಕಿಗಳು ಇಲ್ಲಿ ಸದ್ದಿಲ್ಲದವೇ ಬರುತ್ತವೆ. ಹೇಗೆ ಬರೋ ಹಕ್ಕಿಗಳು ಸದ್ದಿಲ್ಲದೆ ಬೇಸಿಗೆಗಾಲದ ಮಧ್ಯಭಾಗದಲ್ಲಿ ತಮ್ಮ ಊರಿನತ್ತ ಮುಖ ಮಾಡುತ್ತವೆ. ಈ ಹಕ್ಕಿಗಳ ವೈಶಿಷ್ಟ್ಯ, ಇಲ್ಲಿ ನಸುಕಿನಲ್ಲಿ ಸೂರ್ಯೋದಯವಾಗುವಷ್ಟರಲ್ಲಿಯೇ ಈ ಬಣ್ಣ ಬಣ್ಣದ ಹಕ್ಕಿಗಳೆಲ್ಲ ತಮ್ಮ ಬಂಧು ಬಳಗದ ಸಮೇತ ಜಲಾಶಯದ ಹಿನ್ನೀರಿನಲ್ಲಿ ಆಟ ಶುರು ಮಾಡುತ್ತವೆ. ಹೀಗೆ ಗಂಟೆಗಟ್ಟಲೆ ತಮಾಷೆ ಕ್ಷಣಗಳನ್ನು ಕಳೆದು ಬಿಸಿಲು ಜಾಸ್ತಿ ಆಗ್ತಿದ್ದಂತೆಯೇ ಮತ್ತೆ ತಮ್ಮ ಗೂಡು ಸೇರುವುದು ಹಕ್ಕಿಗಳಿಗೆ ಅಭ್ಯಾಸ. ಸರ್, ಮಾರ್ಲಿನಿ ಡ್ಯಾಮ್ ಅಂತ ಹೇಳಿ ಸರ್, ಮಸ್ಕಿನಾಲ ಯೋಜನೆ ಸರ್. ಇಲ್ಲೆಲ್ಲ ಪಕ್ಷಿಗಳು ಜಾಸ್ತಿ ಸರ್ ಬರ್ತಾ ಇದಾವೆ ಈಗ. ವರ್ಷಕ್ಕಿಂತ ಈ ವರ್ಷ ಸರ್ ಜಾಸ್ತಿ ಪಕ್ಷಿಗಳು ಇದಾಗಿವೆ ಸರ್. ಇಲ್ಲಿ ಒಂದು 4-5 ಸಾವಿರ ಪಕ್ಷಿಗಳು ಬಂದು ಹೋಗ್ತಾ ಸರ್. ಸರ್, ಆಮೇಲೆ ಸರ್ ಇಲ್ಲಿ ನಮಗೆಲ್ಲ ನೋಡೋಕ್ಕೆಲ್ಲ ಭಾಳ ಇದಾಗೈತೆ ಸರ್. ಭಾಳ ನಮಗೆ ಖುಷಿ ಅನಿಸೈತೆ ಸರ್. ಜನಸಂಖ್ಯೆ ಭಾಳ ಬರ್ತದೆ ನೋಡಕ್ಕೆ ಬರ್ತಾ ಇದೆ. ಇಲ್ಲೆಲ್ಲ ಸರ್ ಭಾಳ ಇದಾಗಿದೆ ಸರ್. ಇಲ್ಲಿ ಭಾಳ ನಮಗೆ ಖುಷಿ ಅನಿಸೈತೆ ಸರ್. ಎಲ್ಲರಿಗೂ ಇಲ್ಲಿ ಬಂದವರಿಗೆ ಹೋಗೋ ಜನಕ್ಕೆ ಹುಡುಗರು ಮಕ್ಕಳು ಶಾಲೆ ಮಕ್ಕಳು ಸರ್ ಎಲ್ಲ ಬರ್ತಾ ಇದ್ದಾರೆ ಸರ್. ಇಲ್ಲೆಲ್ಲ ನೋಡೋಕ್ಕೆ ಹನುಮಂತ ಸರ್ ಮಾರಲಿನಿ ಅಂತೀವಿ. ಅಷ್ಟಕ್ಕೂ ಇಲ್ಲಿ ಬರೋ ವಿದೇಶಿಗಳ ಪೈಕಿ ಕೆಂಪು, ಕೇಸರಿ, ಕಪ್ಪು, ಬಿಳಿ ಬಣ್ಣದ ಹಕ್ಕಿಗಳೇ ಹೆಚ್ಚು. ಎಲಿ, ಮಂಗೋಲಿಯಾ, ಚೀನಾ, ಟಿಬೆಟ್ ಸೇರಿದಂತೆ ವಿವಿಧ ದೇಶಗಳ ಹಕ್ಕಿಗಳು ಪ್ರತಿ ವರ್ಷ ಬಂದು ಹೋಗುತ್ತವೆ. ನನ್ನ ಹೆಸರು ಚನ್ನಬಸವರಾಜ ಕಟ್ಟಿಮನಿ ಅಂತ. ವಲಯ ಅರಣ್ಯಾಧಿಕಾರಿ, ಪ್ರಾದೇಶಿಕ ವಲಯ, ಲಿಂಗಸ್ಗೂರು. ನಾವು ಈಗ ಮಸ್ಕಿ ನಾಲಾ ಯೋಜನೆಯ ಮಾರಲ್ದಿನ್ನಿ ಗ್ರಾಮದಲ್ಲಿದ್ದೀವಿ. ಈಗ ನಾಲ್ದ ತಾವು ವೀಕ್ಷಿಸ್ಬೋದು, ಇಲ್ಲಿ ಭಾಳಷ್ಟು ವಿಶಿಷ್ಟತೆಯನ್ನು ಹೊಂದಿದೆ. ಯಾಕಂದರೆ ಇಲ್ಲಿ ಭಾಳಷ್ಟು ಮೈಗ್ರೇಟರಿ ಬರ್ಡ್ಸ್ ಇಲ್ಲಿ ಬರ್ತಾ ಇದ್ದಾವೆ. ಮುಖ್ಯವಾಗಿ ಇದರಲ್ಲಿ ಬಾರೆಡೆಡ್ ಗೂಸ್, ಸ್ಪಾಟ್ ಬಿಲ್ ಡಕ್ ಮತ್ತು ಬ್ರಾಹ್ಮಿ ಶೆಲ್ ಡಕ್ ಮುಂತಾದ ಪಕ್ಷಿಗಳು ಇಲ್ಲಿದ್ದಾವೆ. ಮುಖ್ಯವಾಗಿ ಮೈಗ್ರೇಟರಿ ಬರ್ಡ್ ಆದಂಥ ಬಾರೆಡೆಡ್ ಗೂಸ್ ಇದು ಮಂಗೋಲಿಯಾ, ಕಜಕಸ್ತಾನ್ ದೇಶಗಳಿಂದ ಇಲ್ಲಿ ವಲಸೆ ಬರುತ್ತದೆ. ಹಿಮಾಲಯ ದಾಟಿಕೊಂಡು ಇಲ್ಲಿಗೆ ಒಂದು 3 ಚಳಿಗಾಲದ ಸಮಯದಲ್ಲಿ ಡಿಸೆಂಬರ್ದಿಂದ ಮಾರ್ಚ್ವರೆಗೆ ಇಲ್ಲಿ ಇದ್ದು ವಾಪಸ್ ತಮ್ಮ ದೇಶಗಳಿಗೆ ವಲಸೆ ವಾಪಸ್ ಹೋಗ್ತವೆ. ಆದ ಕಾರಣ ಇಲ್ಲಿ ಹಗಲಿನ ಟೈಮ್ಗಳಲ್ಲಿ ನೀರಿನಲ್ಲೇ ಇದ್ದುಬಿಟ್ಟು ಸಾಯಂಕಾಲ ಆದಮೇಲೆ ಸುತ್ತಲಿನ ಪ್ರದೇಶಗಳಲ್ಲಿ ಮುಖ್ಯವಾಗಿ ರೈತರ ಜಮೀನಿಗೆ ಹೋಗಿ ಆಹಾರ ಬಯಸಿ ಆಹಾರ ಹುಡ್ಕೊಂಡು ಮತ್ತೆ ಹಗಲಿನ ಟೈಮ್ಗಳಲ್ಲಿ ನೀರಿನಲ್ಲಿರ್ತದೆ. ಇದು ಕೂಡ ಈಗ ಎಲ್ಲರಿಗೂ ಕೂಡ ಒಂದು ಹೆಮ್ಮೆಯ ವಿಷಯ ಆಗಿದೆ. ಈಗ ಸದ್ಯ ಈಗ ನಾವು ಕೌಂಟ್ ಮಾಡಿದ ಪ್ರಕಾರ 4,000-5,000 ಪಕ್ಷಿಗಳಿದ್ದಾವೆ. ಪ್ರವಾಸಿಗರು ಮುಖ್ಯವಾಗಿ ಈ ಒಂದು ವಿಚಾರ ತಿಳಿದ್ಮೇಲೆ ಪಕ್ಷಿ ಪ್ರೇಮಿಗಳು ಈ ಡ್ಯಾಮ್ಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಭಾಳಷ್ಟು ಖುಷಿ ಅವ್ರಿಗೂ ತಂದಿದೆ ಈ ಪಕ್ಷಿಗಳು ಬಂದಿರೋದು. ನನ್ನ ಹೆಸರು ಚನ್ನಬಸವರಾಜ ಕಟ್ಟಿಮನಿ. ಹೀಗೆ ಮಸ್ಕಿಯ ನಾಲಾ ಜಲಾಶಯದಲ್ಲಿ ದೇಶ ವಿದೇಶಗಳ ಒಟ್ಟು 5,000 ಹೆಚ್ಚು ಹಕ್ಕಿಗಳು ದಂಡೆ ಚಳಿಗಾಲದಲ್ಲಿ ಸೇರುತ್ತವೆ. ಬೇಸಿಗೆಗಾಲದ ಮಧ್ಯಭಾಗದಲ್ಲಿ ತಮ್ಮೂರಿನತ್ತ ಮುಖ ಮಾಡುತ್ತವೆ. ನೀವು ಕೂಡ ಈ ಹಕ್ಕಿಗಳ ಮನಮೋಹಕ ದೃಶ್ಯ ಕಣ್ತುಂಬಿಕೊಳ್ಬೇಕಂದ್ರೆ ನಸುಕಿನಲ್ಲೇ ಇಲ್ಲಿಗೆ ಬರಬೇಕು. ಅನಿಲ್ ಕುಮಾರ್, ಕರ್ನಾಟಕ ಟಿವಿ, ರಾಯಚೂರು.